22 ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾ ಕೇಂದ್ರದ ಎಲ್ಲ ನಾಯಕರುಗಳು, ಆ ನಮ್ಮ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅವರೆಲ್ಲ ಅವರವರ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. 30 ಜಿಲ್ಲೆಗೂ ಕೂಡ ನಾವು ವೀಕ್ಷಕರಾಗಿ ಕಳಿಸ್ಕೊಡ್ತಾ ಇದ್ದೇವೆ. ನಾನು ಒಂದು ಕಡೆ ಹೋಗ್ತಾ ಇದ್ದೇನೆ, ಸಿದ್ದರಾಮಯ್ಯ ಒಂದು ಕಡೆ ಹೋಗ್ತಾರೆ, ಎಚ್ ಕೆ ಹರಿಪ್ರಸಾದ್ ಒಂದು ಕಡೆ ಹೋಗ್ತಾರೆ, ಎಂ ಬಿ ಪಾಟೀಲ್ ಒಂದು ಕಡೆ ಹೋಗ್ತಾರೆ, ಮತ್ತು ಯಾರು ನಮ್ಮ ಸೀನಿಯರ್ಸ್ ನಾಯಕರುಗಳಿದ್ದಾರೆ, ವರ್ಕಿಂಗ್ ಪ್ರೆಸಿಡೆಂಟ್ಸು, ಅವರು ಎಲ್ಲ ಒಂದೊಂದು ಜಿಲ್ಲೆ ಹೋಗ್ತಾರೆ, ಮತ್ತು ಬೇರೆ ಪದಾಧಿಕಾರಿಗಳಿಲ್ಲದೆ ಹೋದಂಥ ಕೆಲವು ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ, ಅವರು ಕೂಡ ಎಲ್ಲ ಒಂದೊಂದು ಕಡೆ ಹೋಗಿ ಭಾಗವಹಿಸುವಂಥ ಕೆಲಸವನ್ನು ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಸೊ ಹೀಗೆ ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲೇಬೇಕು, ಸೋನಿಯಾ ಗಾಂಧಿ ಅವರಿಗೆ ಧೈರ್ಯವನ್ನು ತುಂಬಬೇಕು. ಸುಳ್ಳು ಕೇಸ್ಗಳನ್ನು ಏನು ದಾಖಲೆ ಮಾಡಿಕೊಂಡು ಬರ್ತಾ ಇದ್ದಾರೆ, ನಮ್ಮನ್ನ ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾವ ಕಾರಣಕ್ಕೂ ಹೆದರುವುದಿಲ್ಲ ಅನ್ನೋದನ್ನು ಸಂದೇಶವನ್ನು ತಮ್ಮ ಮುಖಾಂತರ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾನು ತುರ್ತು ಮಾಧ್ಯಮ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಮತ್ತು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ, ಜೊತೆಗೆ ಈ ದೇಶದ ಸ್ವಾತಂತ್ರ್ಯ, ಇದು ನಮ್ಮ ಮೂಲಭೂತ, ನಾವು ಗಳಿಸಿದ ಸ್ವಾತಂತ್ರ್ಯ, ಕಾಂಗ್ರೆಸ್ಸಿಗರು ನಾವು ಗಳಿಸಿದಂಥ ರಾಷ್ಟ್ರಧ್ವಜ, ನಾವು ಗಳಿಸಿದಂಥ ರಾಷ್ಟ್ರಗೀತೆ, ಸಂವಿಧಾನ, ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಸೊ 1ನೇ ತಾರೀಕಿಂದ 10ನೇ ತಾರೀಕವರೆಗೂ ಕೂಡ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವದನ್ನ ಬದಲಾಯಿಸಿ, ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜೋಧ್ಪುರ್ನಲ್ಲೇ ಈಗಾಗಲೇ ತೀರ್ಮಾನ ಆಗಿದೆ, ನೀವು 75 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಂತ. ಸೊ ಆ ಜಿಲ್ಲೆಗಳಿಗೆ ನಾವು ಬಿಟ್ಟುಬಿಟ್ಟಿದ್ದೇವೆ. ಈ ದಿನಗಳನ್ನು ಆಯ್ಕೆ ಮಾಡಿಕೊಂಡು 5 ದಿನನೋ 6 ದಿನನೋ 7 ದಿನನೋ ನೀವು ಮಾಡಿ ಅಂತ. ಅದಾದ ಮೇಲೆ 15ನೇ ತಾರೀಕು ಬೆಂಗಳೂರು ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಈ ರಾಷ್ಟ್ರಧ್ವಜವನ್ನು ಹಿಡಿದು ಒಂದು ವಾಕ್ ಫಾರ್ ನೇಷನ್, ಸ್ವಾತಂತ್ರ್ಯದ ನಡಿಗೆ, ಈ ದೇಶಕ್ಕೋಸ್ಕರ ಗೌರವನ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಗೊಳ್ಳಿ ರಾಯಣ್ಣ ವೃತ್ತಿಯಿಂದ ಈಗ ನಾವು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಪಾದಯಾತ್ರೆ ಮುಖಾಂತರ ರಾಷ್ಟ್ರಧ್ವಜವನ್ನು ಹಿಡಿದು ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೂ ಕೂಡ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಯಾರು ಬೇಕಾದ್ರೂ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಲಿ ಅಂತೇಳಿ, ಎಲ್ಲೂ ಭಾಷಣ ಮತ್ತೊಂದು ಯಾವುದೂ ಕೂಡ ಇರುವುದಿಲ್ಲ. ಬರೀ ರಾಷ್ಟ್ರಧ್ವಜ ಹಿಡಿದು ಸಾಯಂಕಾಲ ಅದಾದಮೇಲೆ ರಾಷ್ಟ್ರಕ್ಕೆ ನಮನವನ್ನು ಸಲ್ಲಿಸುವಂಥ ಕೆಲವು ಕಲ್ಚರಲ್ ಪ್ರೋಗ್ರಾಮ್ಸು ಮತ್ತು ರಾಷ್ಟ್ರಗೀತೆ ಆಡಿ ಮುಕ್ತಾಯವನ್ನು ನಾವು ಮಾಡ್ತೇವೆ. ಸೊ ಈಗ ನಾವು ಕೇಳಿದ ಮೇಲೆ ಆ ಸ್ಟೇಡಿಯಂಲ್ಲಿ ಏನೋ ಸ್ವಲ್ಪ ಕೆಲಸ ನಡೀತಾ ಇದೆಯಂತೆ. ಇದರಲ್ಲಿ ನಾವು ಚೀಫ್ ಮಿನಿಸ್ಟರ್ನೇ ನಾಳೆ ಆದರೆ ಭೇಟಿ ಮಾಡಿ, ಇಲ್ಲ ನಮಗೆ ಸ್ಟೇಡಿಯಂ ಕೊಡಿ, ನಾವೇನು ಪೊಲಿಟಿಕಲ್ ಪ್ರೋಗ್ರಾಮ್ ಏನು ನಾವು ಮಾಡೋಕ್ಕೆ ಹೋಗೋದಿಲ್ಲ, ಕಂಠೀರವ ಸ್ಟೇಡಿಯಂ ಕೊಡಿ,